ಎಸ್ ಬಹು ನಿರೀಕ್ಷಿತ ಬಜೆಟ್ ಮಣ್ಣೆ ಆಗಿದೆ ನಿರ್ಮಲಾ ಸೀತಾರಾಮನ್ ಬಜೆಟನ್ನು ಮಂಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಿಂದ ಈ ಬಜೆಟನ್ನು ಮಂಡಿಸಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ನಡುವೆ ಈ ಒಂದು ಬಜೆಟ್ನಲ್ಲಿ ಕೇಂದ್ರದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬಜೆಟ್ ಇದು ಸೊ ಈ ಒಂದು ಬಜೆಟ್ನಲ್ಲಿ ಏನೆಲ್ಲ ಸುಂಕ ಜಾ ಟ್ಯಾಕ್ಸ್ ಜಾಸ್ತಿ ಆಗಿದೆ ಯಾವೆಲ್ಲ ವಸ್ತುಗಳು ದುಬಾರಿ ಆಗುತ್ತವೆ ಮುಂದಿನ ಏಪ್ರಿಲ್ನಿಂದ ಅನ್ನೋದನ್ನು ನೋಡೋದಾದರೆ ಸಂಕ್ಷಿಪ್ತವಾಗಿ ಒಂದೆಲ್ಲ ಒಂದೂವರೆ ಎರಡು ನಿಮಿಷದಲ್ಲಿ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೊದಲನೇದಾಗಿ ಅಗತ್ಯ ಅಲ್ಲದೇ ಇರತಕ್ಕಂಥ ವಸ್ತುಗಳನ್ನ ಒಂದು ಸುಂಕವನ್ನು ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಸಿಗರೆಟ್ ಬೆಲೆ ಒಂದು ಸುಮಾರು ಹತ್ತು ಪರ್ಸೆಂಟ್ ಜಾಸ್ತಿ ಆಗಬಹುದು ಸಿಗರೆಟ್ ಮೊದಲನೇದಾಗಿ ಸಿಗರೆಟ್ ಬೆಲೆ ಜಾಸ್ತಿ ಆಗುತ್ತೆ ಆಮೇಲೆ ಚಿನ್ನ ಬೆಳ್ಳಿ ವಜ್ರ ಪ್ಲಾಟಿನಮ್ ಏನು ಆಭರಣಗಳೇನಿದ್ದಾವೆ ಆಭರಣಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಆಭರಣ ಏನು ಅಗತ್ಯ ವಸ್ತುಗಳ ಪಟ್ಟಿಯಲ್ಲಿ ಇಲ್ಲ ಹೀಗಾಗಿ ಅದೊಂದಿ ಐಷಾರಾಮಿ ದುಬಾರಿ ಜೀವನ ಅಂತ ಹೇಳ್ಬೋದು ಹಾಗಾಗಿ ಚಿನ್ನ ಬೆಳ್ಳಿ ಪ್ಲಾಟಿನಮ್ ವಜ್ರದ ಬೆಲೆ ಏನು ಬೆಲೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಬ್ರ್ಯಾಂಡೆಡ್ ಬಟ್ಟೆ ಏನು ಇಂಪೋರ್ಟು ತುಂಬ ಕಾಸ್ಟ್ಲಿ ಬಟ್ಟೆ ಏನಿರುತ್ತೆ ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ ಎಲೆಕ್ಟ್ರಿಕ್ ಚಿಮ್ಣಿ ಅಡುಗೆ ಮನೆಯಲ್ಲಿ ಬಳಸ್ತೀವಿ ಜೊತೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಏನು ಬಳಸ್ತಾರೆ ಎಲೆಕ್ಟ್ರಿಕ್ ಚಿಮ್ನಿ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಇನ್ನು ಆಮದು ಮಾಡಿಕೊಳ್ಳುವಂಥ ರಬ್ಬರ್ ಅದರ ಬೆಲೆ ಎಕ್ಸ್ರೇ ಆಮೇಲೆ ಹೆಡ್ಫೋನ್ ಮೊಬೈಲ್ಗೇನು ಮೊಬೈಲು ಬಳಸ್ತೀವಲ್ಲ ಅದರ ಹೆಡ್ಫೋನ್ ಜೊತೆಗೆ ಇಯರ್ಫೋನ್ಸ್ ಆಮೇಲೆ ವೈದ್ಯಕೀಯ ಕೆಲವೊಂದಿಷ್ಟು ಉಪಕರಣಗಳು ವೈದ್ಯಕೀಯ ಕೆಲವೊಂದಿಷ್ಟು ಉಪಕರಣಗಳು ಜೊತೆಗೆ ವೈದ್ಯಕೀಯ ಉತ್ಪನ್ನಗಳು ಕೆಲವೊಂದಿಷ್ಟು ಔಷಧಿ ಬೆಲೆ ಕೂಡ ಜಾಸ್ತಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಎಷ್ಟರ ಪ್ರಮಾಣದಲ್ಲಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಬೇಕು ಬಟ್ ವೈದ್ಯಕೀಯ ಉಪಕರಣಗಳು ವೈದ್ಯಕೀಯ ಉತ್ಪನ್ನಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಇನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಕಾರುಗಳ ಕಾರುಗಳ ಬೆಲೆ ಏನಿದೆ ಅದು ಕೂಡ ಹೆಚ್ಚಳ ಆಗುತ್ತೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ನಲ್ಲಿ ಯಾವೆಲ್ಲ ವಸ್ತುಗಳು ದುಬಾರಿ ಅಂದರೆ ಈ ಲಿಸ್ಟನ್ನು ಹೇಳ್ಬೋದು ಸಿಗರೇಟ್ ಚಿನ್ನ ಬೆಳ್ಳಿ ವಜ್ರ ಪ್ಲಾಟಿನಮ್ ಬ್ರಾಂಡೆಡ್ ಬಟ್ಟೆ ಎಲೆಕ್ಟ್ರಿಕ್ ಚಿಮ್ನಿ ಆಮದು ರಬ್ಬರ್ ಎಕ್ಸ್ರೇ ಹೆಡ್ಫೋನ್ ಇಯರ್ಫೋನ್ ವೈದ್ಯಕೀಯ ಉಪಕರಣಗಳು ಆಮದು ಕಾರು